ಎಲ್ಲಾ ಮೊದಲನೇದಾಗಿ ಎಲ್ಲ ನನ್ನ ಆತ್ಮೀಯ ಮಾಧ್ಯಮ ಸ್ನೇಹಿತರಿಗೆ ದೀಪಾವಳಿ ಹಬ್ಬದ ಶುಭ ಕೋರುವಂತ ಈ ಒಂದು ಸಂದರ್ಭದಲ್ಲಿ ಇಡೀ ದೇಶ ಇವತ್ತು ಬೆಳಕಿನ ಹಬ್ಬ ದೀಪಾವಳಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡುತ್ತಾ ಇರತಕ್ಕಂತ ಈ ಸಂದರ್ಭದಲ್ಲಿ ಬೆಂಗಳೂರು ನಗರವನ್ನ ಅಂದ ಕಾಲದಲ್ಲಿ ಇಟ್ಟಿರತಕ್ಕಂತ ಈ ಸರ್ಕಾರದ ವಿರುದ್ಧವಾಗಿ ನಾವು ಈ ಗುಂಡಿಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡುವ ಮೂಲಕ ಸರ್ಕಾರವನ್ನ ಎಚ್ಚರಿಕೆ ಕೊಟ್ಟು ವಿನೂತನ ಒಂದು ಪ್ರತಿಭಟನೆಯನ್ನ ಇವತ್ತು ನಮ್ಮ ಬೆಂಗಳೂರು ಮಹಾನಗರಪಾಲಿಕೆಯ ಬಿಬಿಎಂಪಿ ನಮ್ಮ ಬೆಂಗಳೂರು ಮಹಾನಗರ ಜೆಡಿಎಸ್ ವತಿಯಿಂದ ನಮ್ಮ ಜಿಲ್ಲಾಧ್ಯಕ್ಷ ಪ್ರಕಾಶ್ ಅವರು ನಾನು ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿ ಈ ಒಂದು ಪ್ರತಿಭಟನೆ ಮಾಡುತ್ತಾ ಇರತಕ್ಕಂತ ಉದ್ದೇಶ ಇಷ್ಟೇ ಇವತ್ತು ನನ್ನ ಪ್ರಕಾರ ಈ ಸರ್ಕಾರ ಬಂದು 4ನೇ ವರ್ಷ ಆಗ್ತಾ ಇರತಕ್ಕಂತ ಈ ಸಂದರ್ಭದಲ್ಲಿ ಬೆಂಗಳೂರು ನಗರ ಬಹುಶಃ 65% ರೆವಿನ್ಯೂ ಇಡೀ ರಾಜ್ಯದಲ್ಲೇ ಜನರೇಟ್ ಆಗ್ತಾ ಇರತಕ್ಕಂತದ್ದು ಬೆಂಗಳೂರು ನಗರದಲ್ಲಿ ಪ್ರಾಮಾಣಿಕವಾಗಿ ಟ್ಯಾಕ್ಸ್ ಪೇಯರ್ಸ್ ಇಡೀ ರಾಜ್ಯಕ್ಕೆ 65% ಟ್ಯಾಕ್ಸ್ ಅನ್ನು ಕೊಡ್ತಾ ಇದ್ದಾರೆ ಆದರೆ ಸರ್ಕಾರ ಏನು ಕೊಡ್ತಾ ಇದೆ ಅವರು ಹೇಳ್ತಾ ಇರತಕ್ಕಂತದ್ದು ಏನು ಒಳ್ಳೆ ರಸ್ತೆ ಸ್ಯಾನಿಟರಿ ನೀರು ಸ್ಟ್ರೀಟ್ ಲೈಟ್ ಇಷ್ಟೇ ಅವರು ಹೇಳೋದು ಇವತ್ತು ಯಾವ ಪರಿಸ್ಥಿತಿಗೆ ನಾವು ಬಂದಿದೀವಿ ಈ ಗುಂಡಿಗಳ ಒಂದು ನರಕ ಒಂದು ದರ್ಶನದಿಂದ ಇಡಿ ದಿನ ಜನ ಇವತ್ತು ಅವರ ಜೀವನವನ್ನ ಕೈಯಲ್ಲಿ ಇಟ್ಕೊಂಡು ಸಂಚಾರ ಮಾಡುವಂತ ಒಂದು ಕೆಟ್ಟ ಪರಿಸ್ಥಿತಿಗೆ ಇವತ್ತು ಬಿಬಿಎಂಪಿ ಮತ್ತು ಸರ್ಕಾರ ಬಂದಿರತಕ್ಕಂತದನ್ನ ಈ ಸಂದರ್ಭದಲ್ಲಿ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಯಾಕೆಂದ್ರೆ ನನ್ನ ಪ್ರಕಾರ 15 ಜನ ಇಷ್ಟುವರೆಗೂ 3 ವರ್ಷದಲ್ಲಿ 15 ಜನ ಸಂಚಾರ ಮಾಡಿದಾಗ ಅವರ ಒಂದು ಜೀವವನ್ನ ಕಳಕೊಂಡಿರತಕ್ಕಂತದನ್ನ ಮಾಧ್ಯಮದಲ್ಲಿ ನಾವು ನೋಡಿ ನೋಡಿ ನಮಗೂ ಕೂಡ ಬೇಜಾರಾಗಿದೆ ಹಲವಾರು ಜನ ಕೈಕಾಲನ ಮುರಿಕೊಂಡು ಹಾಸ್ಪಿಟಲ್ ಅಲ್ಲಿ ಇಂಜೂರ್ ಆಗಿ ಅಡ್ಮಿಟ್ ಆಗಿ ತನ್ನ ಜೀವನವನ್ನೇ ಕಳಕೊಳ್ಳುವಂತ ಪರಿಸ್ಥಿತಿಗೆ ಬಂದಿರತಕ್ಕಂತದನ್ನ ಕೂಡ ನಾವು ಗಮನಿಸಿದೀವಿ ಆದರೆ ಸರ್ಕಾರಕ್ಕೆ ಇಷ್ಟೆಲ್ಲ ಆದರೂ ಕೂಡ ಮಾನ ಮರ್ಯಾದೆ ನಾಚಿಕೆ ಏನೂ ಕೂಡ ಇಲ್ಲ ಅದೇನೋ ಇದ್ದಿದ್ರೆ ಇವತ್ತು ಬೆಂಗಳೂರು ಉಸ್ತುವಾರಿ ಸಚಿವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೊಮ್ಮಯ್ಯವರು ಅವರಿಗೆ ಕಣ್ಣಿಗೆ ಕಾಣಲಿಲ್ವ ಈ ಗುಂಡಿಗಳು ಅದಕ್ಕೋಸ್ಕರನೇ ಇಲ್ಲಿ ದೀಪವನ್ನು ಹಚ್ಚಿ ಅವರ ಕಣ್ಣಿಯನ್ನು ಮುಚ್ಚಿದ್ದಾರೆ ಆ ಕಣ್ಣು ಮುಖ್ಯಮಂತ್ರಿಗಳು ಮತ್ತೆ ರಾಜ್ಯ ಸರ್ಕಾರ ಬಿಬಿಎಂಪಿ ಅಧಿಕಾರಿಗಳ ಕಣ್ಣು ತೆರೆಯುವಂತ ಕೆಲಸವನ್ನ ಈ ದೀಪವನ್ನು ಹಚ್ಚುವ ಮೂಲಕ ಈ ಗುಂಡಿಗಳಿಗೆ ಪೂಜೆ ಮಾಡುವ ಮೂಲಕ ಇವತ್ತು ಸರ್ಕಾರ ಗಮನ ಸೆಳೆದು ಅವರು ತಕ್ಷಣ 15 ದಿವಸ ಅವರಿಗೆ ಟೈಮ್ ಕೊಡ್ತೀವಿ ಬೆಂಗಳೂರು ನಗರದಲ್ಲಿ ಇರತಕ್ಕಂಥ ಯಾವುದೋ ಒಂದು ರಸ್ತೆ ತೋರಿಸ್ಬಿಡಿ ಗುಂಡಿಗಳು ಇಲ್ದಿರತಕ್ಕಂಥ ಯಾವುದೋ ಒಂದು ರಸ್ತೆ ತೋರಿಸಿದ್ರೆ ನಿಜವಾಗಲೂ ಕೂಡ ನಾನು ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಸಭಾಸ್ಕರಿ ಕೊಡ್ತೀನಿ ಆದರೂ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಗುಂಡಿಗಳು ಯಾವುದೇ ರಸ್ತೆಯಲ್ಲಿ ಇಲ್ದಿರತಕ್ಕಂಥ ಘಟನೆಗಳಿಲ್ಲ ಇಷ್ಟು ಆಕ್ಸಿಡೆಂಟ್ಗಳಾಗ್ತಾ ಇದೆ ಜೀವ ಕಳ್ಕೋತಾ ಇದ್ದಾರೆ ಅಷ್ಟಾದರೂ ಕೂಡ ಇವತ್ತು ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದೆ ಅವರಿಗೆ ಸರ್ಕಾರಕ್ಕೆ ಬಿಬಿಎಂಪಿಗೆ 15 ದಿವಸ ನಾವು ಸಮಯ ಕೊಡ್ತೀವಿ ಇವತ್ತೇನು ಬೆಂಗಳೂರು ನಗರದ ಈ ಒಂದು ಕೇಂದ್ರ ಭಾಗ ಮೆಜೆಸ್ಟಿಕಲ್ಲಿ ನಾವು ಇಲ್ಲಿ ಕೂತಿದ್ದೀವಿ ಮೆಜೆಸ್ಟಿಕಲ್ಲಿ ಕರ್ನಾಟಕ ರಾಜ್ಯದಿಂದ ಸಾವಿರಾರು ಜನ ಲಕ್ಷಾಂತರ ಜನ ಕೋಟ್ಯಾಂತರ ಜನ ದಿನ ಸಂಚಾರ ಮಾಡುವಂಥ ಈ ಕೇಂದ್ರದ ಈ ಒಂದು ರಸ್ತೆಯಲ್ಲೇ ಈ ಪರಿಸ್ಥಿತಿ ಇದ್ದರೆ ಈ ರಾಜ್ಯದಲ್ಲಿ ಏನಿರಬೇಕು ಹೇಳಿ ಅದಕ್ಕೋಸ್ಕರ ಇವತ್ತು ಸಾಂಕೇತವಾಗಿ ನಾವು ಪ್ರತಿಭಟನೆಯನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ 15 ದಿವಸ ಸರ್ಕಾರಕ್ಕೆ ಸಮಯ ಕೊಡ್ತೀವಿ ಅವರೇನ ಮಾಡದೆ ಹೋದರೆ ಪ್ರತಿ ವಾರ್ಡಲ್ಲಿ 243 ವಾರ್ಡಲ್ಲಿ ಕೂಡ ನಮ್ಮ ಕಾರ್ಯಕರ್ತರು ಎಲ್ಲ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಬಿಸಿ ಮುಡ್ತೀವಿ ಯಾವುದೇ ಕಣಕ್ಕೆ ಬಿಡೋ ಪ್ರಶ್ನೆನೇ ಇಲ್ಲ 15 ದಿವಸ ಒಳಗಡೆ ಇದನ್ನು ಸರಿಪಡಿಸಿ ಬೆಂಗಳೂರು ನಾಗರಿಕರಿಗೆ ಸಮಾಧಾನವಾಗಿ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ವಿಸ್ತಾರ ನ್ಯೂಸ್ ನಿಖರ ಜನಪರ